ಜೆಸ್ಕಾಂ ವತಿಯಿಂದ ಗ್ರಾಹಕರ ಕೊಂದು ಕೊರತೆ ಮತ್ತು ಸಂಪರ್ಕ ಸಭೆ ಗ್ರಾಹಕರೇ ಇಲ್ಲದ ಸಭೆಯಲ್ಲಿ ಬಿಕೋ ಎನ್ನುತ್ತಿರುವ ಕುರ್ಚಿಗಳು ಬಿಜೆಪಿ ನಗರ ಘಟಕದ ವತಿಯಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರ ಬೂತ್ ಮಟ್ಟದಿಂದ 15 ದಿನಗಳ ವಿಸ್ತಾರಕರ ಕಾರ್ಯಯೋಜನೆ ಅಂತಾರಾಷ್ಟ್ರೀಯ ಯೋಗ ದಿನಕ್ಕಾಗಿ ಸಕಲ ಸಿದ್ಧತೆ ನಗರದಲ್ಲಿ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನ ಜೀವನದ ಪಾಠ ಹೇಳಿಕೊಡುವ ಕಿರುಚಿತ್ರ ಟೈಮ್ ಕಲಬುರಗಿಯ ಯುವ ಕಲಾವಿದರಿಂದ ಅದ್ದೂರಿಯಾಗಿ ಪ್ರಾರಂಭ ಕಲಬುರಗಿಯ ಚಟ್ಟಿ ತಾತ್ರಿಕ ಕಾಲೇಜು ಪೆಸಿಟ್ ಸೌತ್ ಕ್ಯಾಂಪಸ್ ನೊಂದಿಗೆ ಒಪ್ಪಂದ ಅಲ್ಲಿನ ಶಿಕ್ಷಣ ಪದ್ಧತಿ ಅಳವಡಿಸಿಕೊಂಡು ಇಲ್ಲಿ ಶಿಕ್ಷಣ ನೀಡಲು ತೀರ್ಮಾನ ಕರ್ನಾಟಕ ಖಾಸಗಿ ಆಸ್ಪತ್ರೆಗಳ ತಿದ್ದುಪಡಿ ವಿಧೇಯಕಕ್ಕೆ ವಿರೋಧ ರಾಜ್ಯದಾದ್ಯಂತ ನಡೆಸುತ್ತಿರುವ ಪ್ರತಿಭಟನೆಗೆ ಜಿಲ್ಲೆಯಲ್ಲೂ ಬೆಂಬಲ ಸೈಯದ್ ಚಿಂಚೋಳಿ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ನಡೆದ ಜೋಡಿ ಕೊಲೆ ಪ್ರಕರಣ 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಸಿದ್ಧಗೊಂಡಿರುವ ಮಹಾನಗರ ಪಾಲಿಕೆಯ ಹಳೆಯ ಕಟ್ಟಡ ಶೀಘ್ರದಲ್ಲಿಯೇ ಹೊಸ ಕಟ್ಟಡಕ್ಕೆ ಸ್ಥಳಾಂತರಯಂತ ಪಿ ಸುನಿಲ್ ಕುಮಾರ್ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಎನ್ ಕೆಸರಟ್ಗಿ ಇಂದು ಜೆಸ್ಕಾಂ ಆಯೋಜಿಸಿದ ಗ್ರಾಹಕರ ಕುಂದು ಕೊರತೆ ಸಭೆಯಲ್ಲಿ ಗ್ರಾಹಕರದ್ದೇ ಕೊರತೆ ಎದ್ದು ಕಾಣುತ್ತಿತ್ತು ವಿದ್ಯುತ್ ಗ್ರಾಹಕರ ಕುಂದುಕೊರತೆ ಆಲಿಸುವ ಸಂಬಂಧ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಇಂದು ಕರೆದಿದ್ದ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ಮತ್ತು ಸಂಪರ್ಕ ಸಭೆಯಲ್ಲಿ ಬೆರಳೆಣಿಕೆಯಷ್ಟು ಜನ ಗ್ರಾಹಕರು ಮಾತ್ರ ಭಾಗವಹಿಸಿದ್ದರಿಂದ ಕುಂದುಕೊರತೆ ಸಭೆ ಗ್ರಾಹಕರ ಕೊರತೆ ಎದುರಿಸುವಂತಹ ದೃಶ್ಯಗಳು ಕಂಡುಬಂದವು ಜೆಸ್ಕಾಂ ವಿಭಾಗ 1 ಮತ್ತು 3 ವಿದ್ಯುತ್ ಗ್ರಾಹಕರ ಕುಂದುಕೊರತೆ ಸಂಬಂಧ ಈ ಸಭೆಯನ್ನು ಕರೆಯಲಾಗಿತ್ತು ಆದರೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಗ್ರಾಹಕರು ಭಾಗವಹಿಸಿದ್ದರಿಂದ ಸಭಾಂಗಣ ಬಿಕೋ ಎನ್ನುತ್ತಿತ್ತು ಜೆಸ್ಕಾಂ ನ 4-5 ಜನ ಅಧಿಕಾರಿಗಳು ವೇದಿಕೆ ಮೇಲಿದ್ದರೆ ಅಷ್ಟೇ ಸಂಖ್ಯೆಯ ಗ್ರಾಹಕರು ಸಭೆಯಲ್ಲಿ ಭಾಗವಹಿಸಿದ್ದು ಕಂಡುಬಂತು ಪ್ರಚಾರದ ಕೊರತೆಯಿಂದ ಸಭೆಯ ಮಾಹಿತಿ ಬಹಳಷ್ಟು ಜನರಿಗೆ ತಲುಪಿರಲಿಲ್ಲ ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಗ್ರಾಹಕರು ಈ ಸಭೆಯಲ್ಲಿ ಭಾಗವಹಿಸಿಲ್ಲ ಎಂಬ ಮಾತುಗಳು ಕೇಳಿಬಂದವು ಆನ್ಲೈನ್ ನಲ್ಲಿ ಬಿಲ್ ಪಾವತಿಗೆ ಅವಕಾಶವಿದ್ದು ಗ್ರಾಹಕರು ಆನ್ಲೈನ್ ಮೂಲಕ ಬಿಲ್ ಪಾವತಿಸಬಹುದಾಗಿದೆ ಎಂದು ರಾಮಚಂದ್ರ ಎಸ್ಜಿ ತಿಳಿಸಿದ್ದಾರೆ ಗ್ರಾಹಕರ ಕುಂದುಕೊರತೆ ನಂಬರ್ಗೆ ಕರೆ ಮಾಡಿದರೆ ಸದಾ ಬಿಜಿ ಇರುತ್ತದೆ ಒಮ್ಮೊಮ್ಮೆ ಕರೆ ಬೆಸ್ಕಾಂ ಇಲ್ಲವೇ ಬೇರೆ ಕಡೆ ಹೋಗುತ್ತದೆ ಹೀಗಾದರೆ ಹೇಗೆ ಎಂದು ಸುಂದರನಗರದ ನಾರಾಯಣ್ ಜೋಶಿ ಪ್ರಶ್ನಿಸಿದರು ಆನ್ಲೈನ್ ನಲ್ಲಿ ಬಿಲ್ ಪಾವತಿಗೆ ಅವಕಾಶವಿದ್ದು ಗ್ರಾಹಕರು ಆನ್ಲೈನ್ ಮೂಲಕ ಬಿಲ್ ಪಾವತಿಸಬಹುದಾಗಿದೆ ಎಂದು ರಾಮಚಂದ್ರ ಎಸ್ಜಿ ತಿಳಿಸಿದ್ದಾರೆ ಗ್ರಾಹಕರ ಕುಂದುಕೊರತೆ ನಂಬರ್ಗೆ ಕರೆ ಮಾಡಿದರೆ ಸದಾ ಬಿಜಿ ಇರುತ್ತದೆ ಒಮ್ಮೊಮ್ಮೆ ಕರೆ ಬೆಸ್ಕಾಂ ಇಲ್ಲವೇ ಬೇರೆ ಕಡೆ ಹೋಗುತ್ತದೆ ಹೀಗಾದರೆ ಹೇಗೆ ಎಂದು ಸುಂದರನಗರದ ನಾರಾಯಣ್ ಜೋಶಿ ಪ್ರಶ್ನಿಸಿದರು ಪ್ರಾಬ್ಲಮ್ ನಾವು ಫೇಸ್ ಮಾಡ್ಲಿಕ್ಕೆ ಸುಮಾರು ವರ್ಷದಿಂದ ಮಾಡ್ಲಿಕ್ಕೆ ಆಮೇಲೆ ಮನಿ ಅಂದ್ರೆ ಈಗ ಇವ್ರು ಹೇಳಿದ್ರು ನಮ್ಮ ಮನಿ ಅಂದರೆ ಇದ್ರದ್ದು ಆಫ್ ಆನ್ ಮಾಡೋದು ಬಟನ್ ಇಲ್ಲ ವೈರ್ ಅದ ಅವ್ರು ಮುನ್ಸಿಪಾಲ್ಟಿದವ್ರು ಬರೋಂಗಿಲ್ಲ ನಾವೇ ತೆಗಿತೀವಿ ನಾವೇ ಹಚ್ತೀವಿ ಕೆಲವರು ಅಂತಾರೆ ಅದು ರಿಸ್ಕ್ ಅದಂತ ಆದರೆ ಏನಕ್ಕಾಗಲಿ ಅದು ಸುಮ್ಮನೆ ವಿದ್ಯುತ್ ಶಕ್ತಿ ಹಾಳಾಗ್ಲಿಕ್ಕದ ದುರುಪಯೋಗ ಆಗ್ಬಾರ್ದು ಅದು ಸದುಪಯೋಗ ಆಗಬೇಕು ಅಂತೇಳಿ ನಮ್ಮೊಂದು ನಾವು ಕಳೆದಲಿಂದ ಮಾಡ್ತೀವಿ ಈಗಾಗಲೇ ಪಾಲಿಕೆದವ್ರಿಗೆ ತಿಳಿಸಿವಿ ಆಮೇಲೆ ನಿಮ್ಮವ್ರಿಗೆ ತಿಳಿಸಿದ್ರೆ ಅವ್ರು ಏನಂತಾರೆ ಇಲ್ಲರಿ ಅದು ನಮ್ಮ ಕೆ ಇ ಬಿದಲ್ಲ ಅದು ಕೆಲಸ ಮುನ್ಸಿಪಾಲ್ಟಿದವ್ರ ಅವ್ರಿಗೆ ಹೇಳ್ರಿ ನೀವು ಅಂತ ಅವ್ರೇನಂತಾರೆ ಅವ್ರಿಗೆ ಹೇಳ್ರಿ ಆಮೇಲೆ ಈ ನಾನು ಫ್ರೀಲಾನ್ಸ್ ಫೋಟೋಗ್ರಾಫರ್ನು ಮಾಡ್ತೀನಿ ನನ್ನ ಜೊತೆಗೆ ಇಲ್ಲಿ ಇದು ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅದಲ್ಲ ಪ್ರಧಾನ ಕಚೇರಿ ಆದರೆ ಅದ್ರ ಹೊಸ ಕಂಬಗಳು ಹಾಕ್ಯಾರ ಇನ್ನತನ ಒಂದು ವ್ಯೂ ಹಾಕಿಲ್ಲ ಮರ್ಕ್ಯೂರಿ ಎಲ್ಲ ಜನ ವಾಕಿಂಗ್ ಹೋಗ್ತಾರೆ ಅಲ್ಲಿ ಕತ್ಲಿ ಅಂದ್ರೆ ಕತ್ಲಿ ಅದ ನಾ ಎಷ್ಟೋ ಮಂದಿ ಗಮನಕ್ಕೆ ತಂದೀನಿ ಬಾಲಿಕೆ ಕಮಿಷನರ್ ಗಮನಕ್ಕೂ ತಂದೀನಿ ಆದ್ರೂ ಇನ್ನೂವರೆಗೆ ಹಾಕಿಲ್ಲ ಅಲ್ಲಿ ಬ್ಯಾಂಕ್ ಅದ ಮತ್ತು ಇದು ಒಂದು ಈದ್ಗ ಮೈದಾನ ಅದ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅದ ಭೂ ಇಲಾಖೆ ಅದ ಅಂತಲ್ಲಿನೂ ಲೈಟ್ ಇಲ್ಲ ಒಂದು ಸರ್ತಿ ಕಂಬ ಪೂರ ನಡವರ್ಕೆ ಹಾಕಿದ್ರು ಅದು ಫೋಟೋ ಹಾಕಿದ ಮೇಲೆ ಇಮಿಡಿಯೇಟ್ ತೆಗೆದ್ರು ನಾವು ಸಾರ್ವಜನಿಕ ಕಾಳಜಿಗಾಗಿ ನಾವು ಮಾತಾಡ್ಬೇಕಾಗ್ತದೆ
ಸಾರ್ವಜನಿಕರನ್ನ ನಾವು ತೆಗಿತೇವೆ ರೀ. ಯಾಕೆ ತೆಗಿತೇವೆ? ನಮ್ಮಲ್ಲಿ ಪತ್ರಕರ್ತರೇ ತೆಗಿತಾರೆ. ಕನ್ನಡಪ್ರಭ ಔದನ್ಯ ಅಂತಾರೆ. ಅವ್ರ ಮನೆ ಮೇಲೆ ರಾಮ ಮಂದಿರ ಮೇಲೆ ಅದ, ಅವ್ರ ಮನೆ ಮೇಲೆ ಅವರೇ ತೆಗಿತಾರೆ. ಅವ್ರು ಹೇಳಿದ್ರು ವಿದ್ಯುತ್ ಶಕ್ತಿ ಪೋಲಾಗ್ತದೆ ಸುಮ್ಮನೆ ಯಾಕಂತೇಳಿ ಅವರು ತೆಗಿತಾರೆ. ಸೊ ಇದು ಏನಂದ್ರೆ ಸರಿಪಡಿಸಿದೆ ಅಂತ ಹೇಳ್ತಾರೆ. ಕೆಲವೊಂದು ಏನಾದರೂ ಅವಸ್ಥ ಎಲ್ಲ ಏನಂದ್ರೆ ಈಗ ಹೇಳಿ ತೋತಾರೆ ಅವ್ರ ಮೇಲೂ ಕ್ರಮ ತಗೋಬೇಕಂತ. ಅವ್ರು ಬಿ ಸಿ ಎಲ್ ಕಾರ್ಡ್ ಇರಲಿ ಎ ಪಿ ಎಲ್ ಕಾರ್ಡ್ ಇರಲಿ ಆದ್ರೂ ನೀವು ಕಲಬುರಗಿ ನಗರದ ಹಲವು ಕಡೆ ವಿದ್ಯುತ್ ದೀಪಗಳು ಹಗಲಿರುಳು ಉರಿಯುತ್ತಿದ್ದು ಇದರಿಂದ ವಿದ್ಯುತ್ ಸೋರಿಕೆಯಾಗುತ್ತಿದೆ. ನಗರದ ಎಸ್ಬಿ ಕಾಲೇಜ್ ಸೇರಿದಂತೆ ಮತ್ತಿತರ ಕಡೆ ವಿದ್ಯುತ್ ಕಂಬಗಳ ವೈರ್ ಜೊತೆ ಬಿದ್ದಿದ್ದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮತ್ತು ಕೆಲವು ಬಾಕ್ಸ್ಗಳು ಕೂಡ ಓಪನ್ ಇದ್ದು ಅಲ್ಲಿ ವೈರ್ಗಳು ಹೊರಹಿಣುಕುತ್ತಿವೆ. ಇದರಿಂದ ಅಪಾಯ ಸಂಭವಿಸುವ ಸಾಧ್ಯತೆಗಳು ತುಂಬಾ ಇವೆ. ವಿದ್ಯುತ್ ಕಂಬಗಳಿಗೆ ಆಟೋಮ್ಯಾಟಿಕ್ ಸ್ವಿಚ್ ಅಳವಡಿಸಿ ವಿದ್ಯುತ್ ಸೋರಿಕೆ ತಡೆಗಟ್ಟಬೇಕು ಎಂದು ಸಭೆಯಲ್ಲಿ ಭಾಗವಹಿಸಿದ ಅನೇಕರು ಒತ್ತಾಯಿಸಿದ್ದಾರೆ. ವಿದ್ಯುತ್ ಸೋರಿಕೆ ತಡೆಗಟ್ಟಲು ವಿದ್ಯುತ್ ಕಂಬಗಳಿಗೆ ಆಟೋಮ್ಯಾಟಿಕ್ ಸ್ವಿಚ್ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಸಿಎಂಸಿ ತಾಂತ್ರಿಕ ಅನುಮೋದನೆ ದೊರೆತಿದ್ದು ಶೀಘ್ರದಲ್ಲಿಯೇ ಆಟೋಮ್ಯಾಟಿಕ್ ಸ್ವಿಚ್ ಅಳವಡಿಸಿ ವಿದ್ಯುತ್ ಸೋರಿಕೆ ತಡೆಗಟ್ಟಲಾಗುವುದು ಎಂದು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜೆಸ್ಕಾಂ ಕಲಬುರಗಿ ನಗರ ವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಮಚಂದ್ರ ಎಸ್ ಜಿ ತಿಳಿಸಿದ್ದಾರೆ. ಈಗ ನಮ್ಮ ಸಿದ್ದರಾಮಯ್ಯ ಹಿರೇಮಠ ಅವರು ಒಂದು ಕ್ವಶನ್ ಕೇಳಿದ್ರಲ್ಲ, ಸ್ಟ್ರೀಟ್ ಲೈಟ್ ಪಾಯಿಂಟ್ಸ್ ಗಳೆಲ್ಲ ಓಪನ್ ಅದಾವ ಅಂತೇಳಿ. ಅದ್ರ ಬಗ್ಗೆ ಈಗಾಗಲೇ ಸಿಎಂಸಿ ಅವರು ಸುಮಾರು 400 ಸ್ಟ್ರೀಟ್ ಲೈಟ್ ಕಂಟ್ರೋಲ್ ಪಾಯಿಂಟ್ಗೆ ಆಟೋ ಸ್ವಿಚ್ ಹಾಕಿದ್ದಾರೆ. ಈಗ ಉಳಿದದ್ದು 1,709 ಕಂಟ್ರೋಲ್ ಪಾಯಿಂಟಿಗೆ ಗುಲ್ಬರ್ಗ ಸಿಟಿಯೊಳಗೆ. ಅದಕ್ಕೆ ನಮ್ಮ ಚೀಫ್ ಆಫೀಸ್ನಿಂದ ಇಂಟಿಮೇಷನ್ ಇಶ್ಯೂ ಮಾಡಿದ್ವಿ. ಅವು ಸೆಲ್ಫ್ ಎಕ್ಸಿಕ್ಯೂಷನ್ ಆಗಿ ವರ್ಕ್ ಮಾಡೋದ್ರಿಂದ ಅವು ಏನಪ್ಪ ಅಂತ ಟೆಂಡರ್ ಪ್ರೋಸೆಸ್ನಲ್ಲಿ ಸಿ ಎಮ್ ಸಿ ಅವರು ಉಳಿದ ಕೆಲಸ ಕೈಗೊತ್ಕೋಬೋದು. ಅದಕ್ಕೆ ನಾವು ಆಲ್ರೆಡಿ ಇಂಟಿಮೇಷನ್ ಮಾಡಿದ್ವಿ. ಹೌದು ಸರ್, ಯಾವುದು ಸಿ ಎಮ್ ಸಿ ಅವರು ಪ್ರೊವೈಡ್ ಮಾಡಬೇಕು ಅದನ್ನು. ಸ್ಟ್ರೀಟ್ ಲೈಟ್ಸ್ ಮೇಂಟೆನೆನ್ಸ್ ಅವೆಲ್ಲ ಸ್ಟ್ರೀಟ್ ಲೈಟ್ ಸಿ ಎಮ್ ಸಿ ಅವರು ಮಾಡ್ತಾರೆ. ಈಗ ಮೇನ್ ಪಾಯಿಂಟ್ಗಳೊಳಗೆ ಅವ್ರು ಆಲ್ರೆಡಿ 400 ಸ್ವಿಚಸ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸಿ ಎಮ್ ಸಿ ಅವರು. ಸೊ ಉಳಿದಕ್ಕೂ ಸಹಿತ ನಮ್ಮ ಆಫೀಸ್ನಿಂದ ಇಂಟಿಮೇಷನ್ ಕೊಟ್ಟಿವಿ ಅರೌಂಡ್ 1,000. ಯಾವುದು ಗ್ರಾಹಕರ ಕುಂದು ಕೊರತೆಗಳ ಸಭೆ ಅಂತೇಳಿ. ಈಗ ಕನ್ಸ್ಯೂಮರ್ಸ್ ಯಾವ್ಯಾರ ಕೆಲವೊಂದು ಪ್ರಾಬ್ಲಮ್ಸ್ಗಳು ಲಾಂಗ್ ಪೀರಿಯಡ್ನಿಂದ ಸಾಲ್ವ್ ಆಗಲಾರ್ದು ಅಂತ ಏನಾದರೂ ಇದ್ದರೆ ಅವರಿಗೆ ಇಲ್ಲೇ ಸೊಲ್ಯೂಷನ್ ಕೊಡೋಣ. ಆಮೇಲೆ ಅವರಿಗೆ ಏನಾದರೂ ಆಫೀಸಿಗೆ ಹೋಗಿ ಆಗಲಿ ಅಥವಾ ಕೆಲವೊಬ್ಬ ಆಫೀಷಿಯಲ್ಸ್ ಡಿಪಾರ್ಟ್ಮೆಂಟ್ಲಿಂದ ಏನಾದರೂ ಡಿಲೇ ತೊಂದರೆ ಆಗ್ತಿತ್ತಂದ್ರೆ ಅಂಥವ್ರು ಏನಾದರೂ ಕಷ್ಟಗಳನ್ನು ಇಲ್ಲಿ ಹೇಳ್ಕೊಳ್ಳಿ, ಅದನ್ನು ಸರಿಪಡಿಸೋಣ ಅನ್ನೋ ಉದ್ದೇಶದಿಂದ, ಗ್ರಾಹಕರೊಂದಿಗೆ ಸ್ನೇಹ ಸಂಬಂಧ ಹೆಚ್ಚಿಗೆ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಒಂದು ಸಂಪರ್ಕ ಸಭೆಯನ್ನು ಇಟ್ಕೊಂಡಿದ್ದೀವಿ. ಇನ್ನೊಂದು ಟ್ರಾನ್ಸ್ಫರ್ ಅದರದ್ದು ಸುತ್ತಮುತ್ತ ಜಾಲಿ ಆಗ್ಬೇಕಂತೇಳಿ ಗೌರ್ಮೆಂಟ್ ತಿಳಿಸಿದೆ. ಕೆಲವೊಂದು ಜಾಗದಲ್ಲಿ ಆದರೂ ಇದನ್ನೇ ಹಾಕ್ತಿಲ್ಲ, ಜಾಯಿನ್ ಏನೂ ಇಲ್ಲ. ಆ ಸಣ್ಣ ಸಣ್ಣ ಹುಡುಗರು ಓಡಾಡೋದು ಕೆಲವೊಂದು ಉದ್ಯೋಗಿಗಳಿಗೆ ಹಿಂಗೆ ನಡೀತಾ ಇದೆ ಸರ್. ಇಲ್ಲ, ಮ್ಯಾಕ್ಸಿಮಮ್ ಹಾಕಿದ್ದೀವಿ. ಅಂಥವು ಇದ್ದು ಅಂತಂದ್ರೆ ಮತ್ತೆ ಹಾಕಿಸ್ತೀವಿ, ಹಾಕಿದ್ದೀವಿ, ಸಾಕಷ್ಟು ಹಾಕಿದ್ವಿ. ಗುಲ್ಬರ್ಗ ಸಿಟಿದೊಳಗೆ ಭಾಳಷ್ಟು ಹಾಕಿದ್ದೀವಿ. ಇದ್ರೆ ಅಲ್ಲ, ಇದ್ರೆ ಹಾಕಿಸ್ತೀವಿ ಅಂತವು. ವಿದ್ಯುತ್ ಬಿಲ್ ಪಾವತಿಗೆ ಚಿಲ್ಲರೆ ಸಮಸ್ಯೆ ಉಂಟಾಗುತ್ತಿದ್ದು, ಉದಾಹರಣೆಗೆ 163 ರೂಪಾಯಿ ಬಿಲ್ ಇದ್ದರೆ 170 ರೂಪಾಯಿ ಪಡೆಯಲಾಗುತ್ತಿದೆ. ಚಿಲ್ಲರೆ ಇಲ್ಲ ಎಂಬ ಸಬೂಬನ ಹೇಳಿ ಗ್ರಾಹಕರ ಮೇಲೆ ಹೊರೆ ಹೇರಲಾಗುತ್ತಿದೆ. ಈ ಕಾರಣಕ್ಕಾಗಿ ಸ್ವೈಪ್ ಮಷಿನ್ ಅಳವಡಿಸಿ ಗ್ರಾಹಕರಿಗೆ ಆಗುತ್ತಿರುವ ಹೊರೆ ತಪ್ಪಿಸಬೇಕು ಎಂದು ವಿವೇಕಾನಂದ ನಗರ ನಿವಾಸಿ ಲಕ್ಷ್ಮೀಕಾಂತ್ ಮನವಿ ಮಾಡಿದರು. ಅದು ಈ ಮಳೆ ಬರಬೇಕಾದ್ರೆ ನಾನು ಇನ್ನೇನು ನೋಡಿದೆ, ಇದೇ ಶಾಬಜಾರ್ ಹೋಗಬೇಕಾದ್ರೆ ಒಬ್ಬ ವಯೋವೃದ್ಧ ಅದಕ್ಕೆ ಏನು ಮಾಡ್ತಾ ಇದ್ರು, ಅಟ್ಯಾಚ್ ಮಾಡ್ತಾ ಇದ್ರು ಲೈಟ್. ಅದು ದೊಡ್ಡ ಸ್ಪಾರ್ಕ್ ಆಯಿತು. ಇದರಿಂದ ಜನರ ಹಿತದೃಷ್ಟಿಯಿಂದ ತಾವೇನು ಮಾಡಿ ಇಮಿಡಿಯೇಟ್ಲಿ ಅದಕ್ಕೆ ಎಷ್ಟು ಖರ್ಚು ಬಂತು, ಯಾಕಂದ್ರೆ ನೀವೇನು ಮಾಡ್ತಾ ಇದ್ರಿ, ಪಾಲಿಕೆ ಕೆಲಸ ಅದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ರಿ. ಇದು ಈ ಥರ ಮಾಡದೆ ಪಾಲಿಕೆಯವರು ತಾವು ಒಂದು ಸಲ ಸಭೆ ಕರೆದು ಇದರಲ್ಲಿ ಒಂದು ಏನು ನಿರ್ಣಯ ಇಮಿಡಿಯೇಟ್ಲಿ ನಿರ್ಣಯ ತಗೋಬೇಕು. ಯಾಕಂದ್ರೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯಿತು, ಅದೇ ಕಂಬಕ್ಕೆ ಲೈಟ್ ಉಳಿತವೆ, ಅದರಿಂದ ವಿದ್ಯುತ್ ಸೋರಿಕೆನಾಗುತ್ತೆ, ಕೋಟ್ಯಾಂತರ ರೂಪಾಯಿ ಪಾಲಿಕೆಯವರು ತಮ್ಮ ಪೇಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ವಿದ್ಯುತ್ ಸೋರಿಕೆನ ತಡೆಗಟ್ಬೋದು ಮತ್ತೆ ಅಪಘಾತ ಇದ್ದರೆ ಅದು ಕೂಡ ತಡೆಗಟ್ಬೋದು. ಇದು ಮೇನ್ ಮುಖ್ಯ ನನ್ನೊಂದು ನಮಗೆ ಕಳಕಳಿ ಇದೆ. ಬಿಜೆಪಿ ನಗರ ಘಟಕದ ಮಹಿಳಾ ಮೋರ್ಚಾದ ವತಿಯಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರ ಕೈಗೊಳ್ಳಲಾಯಿತು. ಬಿಜೆಪಿ ನಗರ ಘಟಕದ ವತಿಯಿಂದ ಜನ್ಮ ಶತಾಬ್ದಿ ವರ್ಷದ ವಿಸ್ತಾರಕರ ಕಾರ್ಯ ಯೋಜನೆಯ ಕುರಿತು ಬಿಜೆಪಿ ನಗರ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರಿಂದ ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಮನೆ ಮನೆಗಳಿಗೂ ಸಾಗಿ ಮುಟ್ಟಿಸಲಾಯಿತು.
ಜನತಾ ಪಕ್ಷದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಕಾರ್ಯಕರ್ತರು ಹಾಗೂ ಮುಖಂಡರು ಮತ್ತು ಪದಾಧಿಕಾರಿಗಳು ಎಂಎಲ್ಎ ಇರಲಿ ಮಂತ್ರಿ ಇರಲಿ ಯಾರೇ ಇದ್ದರೂ ಇವತ್ತಿನ ದಿವಸ ನಮ್ಮ ಮೋದಿಯವರ ನೇತೃತ್ವದಲ್ಲಿ ಹೇಳಿದಂತ ಮಾತಿನ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ವಿಸ್ತಾರಕರಾಗಿ ಕಾರ್ಯಕರ್ತರು ವಿಸ್ತಾರಕರಾಗಿ 15 ದಿವಸ ನಮ್ಮ ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರದಲ್ಲಿ ಹೋಗಿ ಕಾರ್ಯಕರ್ತರ ಮನೆಯಲ್ಲಿ ಇದ್ದು ಅವರ ಮನೆಯಲ್ಲಿಂದೇ ನಮ್ಮ ಭಾರತೀಯ ಜನತಾ ಪಕ್ಷದ ಯೋಜನೆಗಳು ಕೇಂದ್ರ ಸರ್ಕಾರ ಮಾಡಿದಂತ ಯೋಜನೆಗಳನ್ನು ನಾವು ಅವರ ಮನೆ ಮನೆಗೆ ಹೋಗಿ ತಲುಪಿಸಿ ಹಾಗೂ ಹಿರಿಯರಿದ್ರೆ ಅವರನ್ನು ಮಾತಾಡಿಸಿ ಅವರ ಮನೆಯಲ್ಲಿ ಮೆಂಬರ್ಶಿಪ್ ಆಗ್ಯಾರಿಲ್ಲ ಅಂತ ಕೇಳುವಂತ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಿಸ್ಟಮ್ ಆಗಿ ಕಾರ್ಯಕರ್ತರ ಕೆಲಸ ಇವತ್ತು ವಿಸ್ತಾರಕರಾಗಿ 15 ದಿವಸ ಮನೆ ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಹಾಕಿಕೊಂಡಿದಂತ ಈ ಆದೇಶ ಇದು ಇವತ್ತಿನ ದಿವಸ ಯಾರೇ ಆಗಲಿ ಯಡಿಯೂರಪ್ಪ ಅವರು ಸನ್ಮಾನ ಯಡಿಯೂರಪ್ಪ ಅವರು ಸಹಿತ ಸನ್ಮಾನ ಯಡಿಯೂರಪ್ಪನವರು ಸಹಿತ ಇವತ್ತಿನ ದಿವಸ ವಿಸ್ತಾರಕರಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಬೂತ್ ಮಟ್ಟಕ್ಕೂ ಹೋಗಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕಂತ ಇದ್ದೀವಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಏನು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳೇನು ಮಾಡಿದ್ದೇನು ಮೋದಿ ಸರ್ಕಾರ ಆದ್ಮೇಲೆ ಜನರಿಗೆ ಏನು ಉಪಯೋಗ ಆಗಿದೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಜನರಿಗೇನು ಇವರ ಕಾಂಗ್ರೆಸ್ದವರು ಯಾವುದೇ ತಪ್ಪುಗಳು ಮಾಡಿದ್ರು ತಪ್ಪಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಎಲ್ಲ ಒಳ್ಳೆದಿದ್ರೆ ತಮ್ಮದು ಮತ್ತು ನಾವು ಮಾಡಿದಂಥ ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲ ತಾವು ವಿಧ ವಿಧವಾಗಿ ಬೇರೆ ಬೇರೆ ರೀತಿಯಿಂದ ಮಾಡಿ ತಮ್ಮ ಹೆಸರು ಹೇಳ್ಕೊಳ್ತಾ ಇದ್ದಾರೆ ಇವತ್ತಿನ ದಿವಸ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಕೈಗೊಳ್ಳುತ್ತಾ ಇದ್ದೀವಿ ಮತ್ತು ಪ್ರತಿ 50 ಜನರನ್ನು ಅಥವಾ 15 ದಿನಗಳಲ್ಲಿ 750 ಸದಸ್ಯರನ್ನಾಗಿ ಮಾಡುವಂಥ ಗುರಿಯನ್ನು ಹೊಂದಿದ್ದೇವೆ ನಾವು ಮತ್ತು ಕಾರ್ಯಕ್ರಮಕ್ಕೆ ಹೊಸ ಟೂಲ್ ಫ್ರೀ ಸಂಖ್ಯೆಯನ್ನು ದೊರಕಿಸಿಕೊಡುತ್ತೇವೆ ಮತ್ತು ಪ್ರತಿ ಬೂತ್ ಮಟ್ಟದಲ್ಲಿ ಎಲ್ಲ ಜನಾಂಗಗಳು ಎಸ್ಸಿ ಎಸ್ಟಿ ಲಿಂಗಾಯಿತು ಎಲ್ಲ ಫುಲ್ಲು ಜನಗಳನ್ನು ತಗೊಂಡು ಗುರುತಿಸಿಕೊಂಡು ಮೋದಿ ಮಾಡಿದಂಥ 3 ವರ್ಷ ಸಾಧನೆಗಳು ಪ್ರತಿಯೊಂದು ಮನೆಗೆ ತಲುಪಿಸಿ ಪ್ರತಿಯೊಂದು ಮನೆಗೆ ಹೋಗಿ ನಾವು ಒಂದು ಸ್ಟಿಕ್ಕರನ್ನು ಹಚ್ಚಿ ಮೋದಿ ಮಾಡಿದ ಒಂದು ಸಾಧನೆಯನ್ನು ಪ್ರತಿಯೊಬ್ಬ ಸದಸ್ಯರಿಗೆ ಮುಟ್ಟಿಸಬೇಕಂತ ಗುರಿಯನ್ನು ಹೊಂದಿದ್ದೇವೆ ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಹಚ್ಚಿ ಮೋದಿ ಬಗ್ಗೆ ಹೇಳಿ ಸದಸ್ಯತ್ವ ಸದಸ್ಯತ್ವ ನೋಂದಣಿ ಸಂಖ್ಯೆಯನ್ನು ಬರ್ಕೊಂಡು ಅವರಿಗೆ ಮೋದಿ ಮಾಡಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಜನಧನ ಯೋಜನೆ ಆಗಿರಬೇಕು ಸುಕನ್ಯ ಸಮೃದ್ಧಿ ಆಗಿರಬೇಕು ಭೇಟಿ ಬಚಾವ್ ಭೇಟಿ ಪಡೋ ಮತ್ತು ಮುದ್ರಾಸ್ ಯೋಜನೆ ಸಾಲ ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳಿಗೆ ಸಿಗತಕ್ಕಂಥ ಸಾಲವನ್ನು ಜನಗಳಿಗೆ ಮತ್ತು ಮಹಿಳೆಯರಿಗೆ ಮುಟ್ಟಿಸಿ ಮೋದಿ ಸಾಧನೆಗಳನ್ನು ತೋರಿಸಿಕೊಟ್ಟು ಮುಂದೆ ಬರುವ ದಿನಗಳಲ್ಲಿ ಬಿಜೆಪಿ ಹೆಚ್ಚಿನ ರೀತಿಯನ್ನು ಜಯಶಾಲಿ ಗಳಿಸುತ್ತೇವೆ ಎಂದು ಜನಗಳಿಗೆ ತಿಳಿಸುತ್ತೇವೆ ಎಂದು ನಾವು ಹೇಳಲು ಇಷ್ಟಪಡ್ತೇವೆ ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಸಿ ಗೋಬುರ್ಕರ್ ಮಹಿಳಾ ಉಸ್ತುವಾರಿ ಶ್ರೀದೇವಿ ಭೈರಾಮಡಗಿ ರಾಜ್ಯ ಕಾರ್ಯಕಾರಿಣಿ ಉಸ್ತುವಾರಿ ಸಾವಿತ್ರಿ ಕುಳಗೇರಿ ಮಹೇಶ್ವರಿ ಕೋಆರ್ಡಿನೇಟರ್ ಜೈಕುಮಾರ್ ಮೂಲಿಮನಿ ಉಪಾಧ್ಯಕ್ಷೆ ಶ್ವೇತಾ ಸಿಂಗ್ ಭಾರತ್ ಬಾಯಿ ಬಬ್ಲಾದ್ ವಾರ್ಡ್ ನಂಬರ್ 55 ಮಹಿಳಾ ಮೋರ್ಚಾದ ಸದಸ್ಯರು ಸೇರಿದಂತೆ ಅನೇಕರಿದ್ದರು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ಧೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಪತಂಜಲಿ ಯೋಗ ಸಮಿತಿ ಭಾರತ ಸ್ವಾಭಿಮಾನ ಟ್ರಸ್ಟ್ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಹಾಗೂ ಇತರ ಸಂಘಟನೆಗಳ ಸಹಯೋಗದಲ್ಲಿ ಜೂನ್ 21 3ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಭಾರತ ಸ್ವಾಭಿಮಾನ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಶಿವಾನಂದ ಸಾಲಿಮಠ್ ಮತ್ತು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ಮಚೇಂದ್ರನಾಥ್ ಮೂಲ್ಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಯೋಗವನ್ನು ಇನ್ನಷ್ಟು ಪ್ರಪಂಚದ ಎದುರುಗಡೆ ಪ್ರತ್ಯಕ್ಷಗೊಳಿಸಿ ಮಧ್ಯಕಾಲದಿಂದ ಯೋಗದ ಮಹತ್ವ ಕಡಿಮೆ ಆಗಿದೆ ಧ್ಯಾನದ ಮಹತ್ವ ಕಡಿಮೆ ಆಗಿದೆ ಬೇರೆ ಏನೆಲ್ಲ ನಾವು ಮಾಡ್ತಿದ್ದೀವ ಹೆಲ್ತ್ ಕಾನ್ಸಸ್ ಹೆಚ್ಚಾಗಿದೆ ಆದರೆ ಧ್ಯಾನ ಯೋಗ ಕಡಿಮೆ ಆಗಿರೋ ಕಾರಣ ನಮ್ಮ ಟೆನ್ಷನ್ನು ನಮ್ಮ ರೋಗಗಳು ದಿನೇ ದಿನೇ ಜಾಸ್ತಿನೇ ಆಗ್ತಿದ್ದಾವೆ ಆ ಮಾನಸಿಕ ಒತ್ತಡ ಆ ರೋಗಗಳು ಕಡಿಮೆ ಆಗಬೇಕು ಅಂದಿದ್ದೆ ಆದರೆ ಪ್ರತಿಯೊಬ್ಬ ಮಾನವನು ಧ್ಯಾನದ ಕಡೆಗೆ ಗಮನ ಕೊಡೋದು ಅವಶ್ಯಕ ಇದೆ ಅದನ್ನು ದೂರಗೊಳಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಮ್ಮ ಮಾನ್ಯ ಪ್ರಧಾನಿಯವರು ನಮಗೆ ಇದೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಸೇರಿ ಆಚರಿಸೋಣ ಜೊತೆಗೆ ಒಂದು ವಿಶ್ವ ಬಂಧುತ್ವ ವಿಶ್ವವನ್ನೇ ಒಟ್ಟಿಗೂಡಿಸುವಂತಹ ಎಲ್ಲರಲ್ಲಿ ಸದ್ಭಾವನೆಯನ್ನು ಜಾಗೃತಗೊಳಿಸುವಂತಹ ಒಂದು ವಿಶ್ವ ಶಾಂತಿಗಾಗಿ ಇದು ಯೋಗ ದಿನ ಒಂದು ಒಳ್ಳೆಯ ಕಾರ್ಯ ಮಾಡಲಾಗಿದೆ
ಇದೊಂದು ತಳಪಾಯ ಇದೆ, ಅಡಿ ಇದೆ. ನಾವೆಲ್ಲರೂ ಸೇರಿ ಇದನ್ನ ವಿಜೃಂಭಣೆಯಿಂದ ಆಚರಿಸೋಣ. ಎಲ್ಲರ ಸಹಕಾರ ಇದರಲ್ಲಿ ಅವಶ್ಯಕ ಇದೆ. 2 ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮಾಡಿದ್ವಿ. ಮೊದಲನೇ ವರ್ಷ ನಾವು ಸುಮಾರು 5,000 ಜನಸಾಮಾನ್ಯರನ್ನು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಯುವಕರನ್ನು ಈ ಅಂತಾರಾಷ್ಟ್ರೀಯ ಯೋಗ ಶಿಬಿರದಲ್ಲಿ ಭಾಗವಹಿಸಿ ಇಡೀ ಕರ್ನಾಟಕದಲ್ಲೇ ನಂಬರ್ 1 ಆಯಿತು. 2ನೇ ವರ್ಷ ಹೋದ ವರ್ಷ ನಾವು ಸುಮಾರು 10,000 ರಿಂದ 12,000 ಜನಸಂಖ್ಯೆಯನ್ನು ನಾವು ಸೇರಿಸಿದ್ವಿ. ಅಂದರೆ ಪ್ರತಿ ಮನೆ ಮನೆಗೂ ಬ್ರಹ್ಮಕುಮಾರೀಸ್ ಆಗಿರ್ಬೋದು, ಪತಂಜಲಿ ಯೋಗ ಸಮಿತಿ ಮಹಿಳಾ ಕಾರ್ಯಕರ್ತರು ಇರ್ಬೋದು, ಪ್ರತಿಯೊಬ್ಬರೂ ಮನೆ ಮನೆಗೂ ಮುಟ್ಟಿಸಿ ಈ ಪಾಂಪ್ಲೆಂಟ್ಸನ್ನು ಆಗಿರ್ಬೋದು, ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವದ ಬಗ್ಗೆ ಆಗಿರ್ಬೋದು, ಯೋಗ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿ ಮನೆ ಮನೆಗೂ ಕೂಡ ನಾವು ಲಗ್ನ ಪತ್ರಿಕೆ ಕೊಡುವಾಗ ಯಾವ ರೀತಿ ಇನ್ವೈಟ್ ಮಾಡ್ತೀವಿ ಅದೇ ರೀತಿ ನಮ್ಮ ಪತಂಜಲಿ ಯೋಗ ಸಮಿತಿ ಮಹಿಳಾ ಕಾರ್ಯಕರ್ತರು, ಪುರುಷರು ಮತ್ತು ಬ್ರಹ್ಮಕುಮಾರೀಸ್ ಎಲ್ಲರೂ ಪ್ರತಿ ಮನೆ ಮನೆಗೂ ಈ ಪತ್ರಿಕೆಗಳನ್ನು ಮುಟ್ಟಿಸಿ ಅವರಿಗೆ ಆ ಗ್ರೌಂಡಲ್ಲಿ ಬರುವುದಕ್ಕೆ ಒಂದು ಪ್ರೇರಣೆ ದೊರೆತು ಸುಮಾರು 12,000 ಜನ ದಕ್ಷಿಣ ಭಾರತದಲ್ಲಿಯೇ ಒಂದು ಸಂಘಟನೆಯಿಂದ 12,000 ಜನಸಂಖ್ಯೆ ಎಲ್ಲಿ ಕೂಡಿರಲಿಲ್ಲ. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಮಂಗಲಾ ಚಕ್ರವರ್ತಿ, ಬಿಕೆ ಶಿವಲೀಲಾ, ಶರಣಬಸಪ್ಪ ಹೀರಾ, ಎಚ್ ಸುಭಾಷ್ ಚಂದ್ರ, ಗುರುನಾಥ್ ಪಾಟೀಲ್ ಸೇರಿದಂತೆ ಇತರರಿದ್ದರು. ಕಲ್ಬುರ್ಗಿಯ ಯುವ ಕಲಾವಿದರಿಂದಲೇ ಟೈಮ್ ಎನ್ನುವ ಕಿರುಚಿತ್ರವನ್ನು ತಯಾರಿಸಲಾಗುತ್ತಿದೆ ಎಂದು ಅರುಣ್ ಕುಮಾರ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ನಗರದ ಯುವಕ ಯುವತಿಯರ ತಂಡವು ಸೇರಿಕೊಂಡು ಟೈಮ್ ಎನ್ನುವ ಕಿರುಚಿತ್ರವನ್ನ ಅದ್ದೂರಿಯಾಗಿ ಪ್ರಾರಂಭಿಸಲು ತೀರ್ಮಾನಿಸಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಎಸ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಯುವಕರಿಂದ ಟೈಮ್ ಅಂತಕ್ಕಂಥ ಒಂದು ಕಿರುಚಿತ್ರವನ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಎಲ್ಲ ಮಹಾಜನತೆಗೆ ಮತ್ತು ವಿಶೇಷವಾಗಿ ಯುವಕರಿಗಾಗಿ, ಇವತ್ತು ಯುವಜನಾಂಗ ದಾರಿ ತಪ್ತಾ ಇದೆ, ಯುವಕರ ಜಾಗೃತಿಗಾಗಿ ಗುಲ್ಬರ್ಗ ಮಹಾನಗರದ ನಮ್ಮ ಯುವಕರಿಂದ ಒಂದು ಟೈಮ್ ಅಂತಕ್ಕಂಥ ಕಿರುಚಿತ್ರವನ್ನು ದಿನಾಂಕ 19/6/2017 ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಅವತ್ತು ಬೆಂಗಳೂರಿನ ನಿರ್ದೇಶಕರಾಗಿರ್ತಕ್ಕಂಥ SNR ಅವರು ಕೂಡ ಈ ಒಂದು ಕಿರುಚಿತ್ರದ ಒಂದು ಪ್ರಾರಂಭೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೇ ಈ ಒಂದು ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರ, ಈ ಒಂದು ಟೈಮ್ ಕಿರುಚಿತ್ರದ ಚಿತ್ರಕಥೆಯನ್ನು ನಮ್ಮ ಗುಲ್ಬರ್ಗಾದ ಯುವಕ ಆಗಿರ್ತಕ್ಕಂಥ ಶೈನಿಂಗ್ ಸ್ಟಾರ್ ಶರಣ್ SN ಅಂತಕ್ಕಂಥವರು ಈ ಒಂದು ಟೈಮ್ ಕಿರುಚಿತ್ರದ ಚಿತ್ರಕಥೆಯನ್ನು ಬರೆದಿದ್ದಾರೆ. ಅದರ ಜೊತೆಗೆ ಈ ಕಿರುಚಿತ್ರದ ಸಂಭಾಷಣೆ ಏನೇನಿದೆ, ಇದು ಶರಣ್ SN ಬಿಜಾಪುರ್ ಅವರು ಈ ಸಂಭಾಷಣೆಯನ್ನು ಬರೆದಿದ್ದಾರೆ. ಇಲ್ಲಿ ಕುಳಿತಿರ್ತಕ್ಕಂಥ ಚಂದ್ರು ಎಸ್ ವಾಲಿಯವರು, ಪ್ರಸಾದ್ ಯಾದವ್, ಮನೋಜ್ ಸಜ್ಜನ್, ಸೋದರರಾಗಿರ್ತಕ್ಕಂಥ ಜ್ಯೋತಿ ಜಾಧವ್ ಹಾಗೂ ತೇಜಸ್ವಿನಿ ಗುತ್ತೇದಾರ್, ಸುಮಾ ಚಿಂತಂಪಲ್ಲಿಯವರು ನಾಯಕಿಯರಾಗಿ ನಟನೆಯನ್ನು ಮಾಡ್ತಾ ಇದ್ದಾರೆ. ನಾನು ವಿಶೇಷವಾಗಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ತಮ್ಮ ಮೂಲಕ. ಯಾವುದೇ ನಟ ನಟಿಯರು ಇವತ್ತು ಹುಟ್ಕೊಳ್ತಾರೆ ಅಂತಂದರೆ ಬರೀ ನಾವು ಮಂಡ್ಯ, ಮೈಸೂರು, ಬೆಂಗಳೂರು ಆ ಭಾಗದವರೇ ನಾವು ನಟ ನಟಿಯರನ್ನು ನೋಡ್ತಾ ಇದ್ದೀವಿ. ನಮ್ಮ ಭಾಗದ ಜನ, ನಮ್ಮ ಭಾಗದಲ್ಲಿ ಸಾಕಷ್ಟು ನಟ ನಟಿಯರು ಇದ್ದಾರೆ, ಆದರೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಅವರನ್ನು ಇವತ್ತು ಆ ಭಾಗದವರು ಕೂಡ ಪ್ರೋತ್ಸಾಹ ನೀಡ್ತಾ ಇಲ್ಲ. ನಮ್ಮ ಭಾಗದವರು ಬರೀ ಆ ಭಾಗದವರಿಗೆ ಮೆರೆಸೋದೇ ಆಗ್ಯದ. ಹೀಗಾಗಿಬಿಟ್ಟು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ನಾವು ಬೆಳೆಸೋದು, ಪ್ರೋತ್ಸಾಹ ನೀಡೋದು ಮಾಡಬೇಕು ಅಂಥೇಳಿ ನಾನು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಎಲ್ಲ ಜನತೆಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಾವಿದರಾದ ಚಂದು ಎಸ್ ವಾಲಿ, ಪ್ರಸಾದ್ ಯಾದವ್, ಮನೋಜ್ ಸಜ್ಜನ್, ಜ್ಯೋತಿ ಜಾಧವ್, ತೇಜಸ್ವಿನಿ ಗುತ್ತೇದಾರ್, ಸುಮಾ ಚಿಂತಂಪಲ್ಲಿ ಸೇರಿದಂತೆ ಇತರರಿದ್ದರು. ಕಲಬುರಗಿಯ ಶೆಟ್ಟಿ ತಾಂತ್ರಿಕ ಕಾಲೇಜು ಬೆಂಗಳೂರಿನ ಪೆಸಿಡ್ ಸೌತ್ ಕ್ಯಾಂಪಸ್ನೊಂದಿಗೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ಕಲಬುರಗಿ ನಗರದ ಶೆಟ್ಟಿ ತಾಂತ್ರಿಕ ಮಹಾವಿದ್ಯಾಲಯವು ರಾಜ್ಯದ ಖ್ಯಾತ ತಾಂತ್ರಿಕ ಶಾಲೆ ಎಂದು ಹೆಸರಾದ ಬೆಂಗಳೂರಿನ ಪೆಸಿಟ್ ಸೌ ಕ್ಯಾಂಪಸ್ನೊಂದಿಗೆ ಶೈಕ್ಷಣಿಕ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಶೆಟ್ಟಿ ತಾಂತ್ರಿಕ ಕಾಲೇಜಿನ ಪ್ರಾಚಾರ್ಯರಾದ ಅಶೋಕ್ ವನಗೇರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಒಂದು ಪಟ್ಟ, ಹಿಂದುಳಿದ ಪಟ್ಟ ಅಂತೇಳಿ, ಅದು ಎಸ್ಪೆಷಲಿ ನಮ್ದು ಎಜುಕೇಷನ್ ಸೆಕ್ಟರ್ ಬಂದರೆ ನಮ್ಮ ಹುಡುಗರಿಗೆ ಆಗಲಿ ನಮ್ದು ಸ್ಟಾಫಿಗೆ ಆಗಲಿ ಜಾಸ್ತಿ ಎಕ್ಸ್ಪೋಜರ್ ಇಲ್ಲ ಹೊರಗಡೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಕರ್ನಾಟಕದ ಒಂದು ಅತ್ಯುತ್ತಮವಾದಂಥ ಶಿಕ್ಷಣ ಸಂಸ್ಥೆ ಪೆಸಿಟ್ ಅಂತೇಳಿ ಬೆಂಗಳೂರು,
ಪೆಸಿಟ್ ಜೊತೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ, ಎಂಒಯು ಮಾಡ್ಕೊಂಡಿದ್ದೀವಿ. ಎಂಒಯು ಎದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಸ್ಟಾಫ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಹತ್ರ ಏನು ವಿದ್ಯಾರ್ಥಿಗಳು ನಮ್ಮ ಹತ್ರ ಏನು ಅಡ್ಮಿಷನ್ ತೊಗೊಳ್ತಾರೆ ಅವ್ರಿಗೆ ನಾವೇನಂತಂದರೆ ಅದರಲ್ಲಿ ಸೆಲೆಕ್ಷನ್ ಮಾಡಿ ಅವರಿಗೆ ಒಂದು ಯಾವುದೇ ಒಂದು ಸಂಶೋಧನೆ ಮಾಡೋಕ್ಕಾಗಿ ಪ್ರೊಜೆಕ್ಟ್ ಮಾಡೋಕ್ಕಾಗಲಿ ನಾವು ನಮ್ಮ ಹುಡುಗರಿಗೆ ಪೆಸಿಟ್ ಕಳಿಸ್ತಾ ಇದ್ದೀವಿ. ಪೆಸಿಟ್ ಈಸ್ ದ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ಒನ್ ಕರ್ನಾಟಕ. ಮತ್ತು ಅದೇ ಥರ ನಮ್ಮ ಸ್ಟಾಫಿಗೆ ಕೂಡ ನಾವು ಕಳಿಸ್ತಾ ಇದ್ದೀವಿ. ನಮ್ಮ ಸ್ಟಾಫಿಗೆ ನಮ್ಮ ಸುಮಾರು ಜನ ನಮ್ಮ ಕಾಲೇಜಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ. ಸೊ ಅವರು ಸಂಶೋಧನೆ ಬಗ್ಗೆ ರಿಸರ್ಚ್ ಬಗ್ಗೆ ಏನಾರು ಮಾಡಬೇಕಾದ್ರೆ ಅವ್ರು ಕೂಡ ಹೋಗ್ತಾಯಿದ್ದಾರೆ. ಅಲ್ಲಿಂದ ಪೆಸಿಟ್ ಸ್ಟಾಫ್ ಕೂಡ ನಮ್ಮ ಹತ್ರ ಬರ್ತಾರೆ. ಸೊ ಹಾಗಾಗಿ ಸ್ಟಾಫು ಮತ್ತು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕಂಪ್ಲೀಟಾಗಿ ಮಾಡ್ತಾಯಿದ್ವಿ. ಮತ್ತು ಪೆಸಿಟ್ನವರು ನಮ್ಮ ಹತ್ರ ರಿಸರ್ಚ್ ಸೆಂಟರ್ ಒಂದು ಸಂಶೋಧನಾ ಕೇಂದ್ರ ಅಂತಾರೆ, ಸಂಶೋಧನಾ ಕೇಂದ್ರ ಸೆಟಪ್ ಮಾಡೋಕ್ಕೆ ನಮ್ಗೆ ಎಲ್ಲ ಥರದ ಒಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ನಾವು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದರೆ ನಮ್ಮ ಸ್ಟಾಫಿಗೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಏನು ಪ್ರೋಗ್ರಾಮ್ ಮಾಡ್ತೀವಿ ಆ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಾವು ಜಾಯಿಂಟಾಗಿ ಆರ್ಗನೈಸ್ ಮಾಡ್ತೀವಿ. ಸಂಶೋಧನಾ ಕೇಂದ್ರ ಅವರು ನಮ್ಮ ನಾವು ಸೆಟಪ್ ಮಾಡ್ತೀವಿ ಸರ್, ನಮ್ಗೆ ಸೆಟಪ್ ಮಾಡೋಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ಟೆಕ್ನಿಕಲ್ ಸಪೋರ್ಟ್, ಆಲ್ ಟೆಕ್ನಿಕಲ್ ಸಪೋರ್ಟ್ ವಾಟ್ ಇಸ್ ರಿಕ್ವೈರ್ಡ್ ದೇ ಆರ್ ಸಪೋರ್ಟಿಂಗ್ ಅಸ್. ಬಿಕಾಸ್ ಅಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಎಕ್ಸ್ಪೋಜರ್ ಇದೆ ಸರ್, ಸ್ಟಾಫ್ಗಾಗಲಿ ಸ್ಟೂಡೆಂಟ್ಸಿಗಾಗಲಿ. ಸೊ ನಮ್ಮ ಹತ್ರ ಎಕ್ಸ್ಪೋಜರ್ ಕಡಿಮೆ ಇದೆ, ಅದಕ್ಕೋಸ್ಕರ ನಾವು ಎಂಒಯು ಮಾಡ್ಕೊಂಡಿದ್ವಿ. ನಾವು ಫ್ಯಾಕಲ್ಟಿ ಡೆವಲಪ್ಮೆಂಟ್ಗೋಸ್ಕರ ವರ್ಕ್ಶಾಪ್ಸ್ ಮಾಡ್ತೀವಿ, ಸೆಮಿನಾರ್ ಮಾಡ್ತೀವಿ, ಕಾನ್ಫರೆನ್ಸ್ ಮಾಡ್ತೀವಿ. ಸೊ ಅದಕ್ಕೆಲ್ಲ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಮ್ಯೂಚುವಲ್ ಹೆಲ್ಪಿಂಗ್ ಇದೆ ಅಂತೇಳಿ ಮಾಡ್ಕೊಂಡಿದ್ದೆ ಸರ್. ಸರ್ ಆಲ್ರೆಡಿ ಸ್ಟಾರ್ಟು, 14ನೇ ತಾರೀಕು ಮೊನ್ನೆ ನಾವು ಬೆಂಗ್ಳೂರಿಗೆ ಹೋಗಿ ಪೆಸಿಟ್ ಜೊತೆ ಮಾಡ್ಕೊಂಡಿದ್ದೆ ಸರ್ ಎಂಒಯು. ಇದು ಒಂದಾಯಿತು. ಇನ್ನೊಂದು ಇದು, ದಿಸ್ ಇಸ್ ಮೇಜರ್ ಅಜೆಂಡಾ ಫಾರ್ ಕಾಲಿಂಗ್ ದಿಸ್ ಪ್ರೆಸ್, ಇದೊಂದು ಕಾಲಿಂಗ್ ದಿಸ್ ಪ್ರೆಸ್ ಮೀಟ್. ಸೊ ನಮ್ಮ ಏರಿಯಾದಲ್ಲಿ ದಿಸ್ ಇಸ್ ಅ ಫಸ್ಟ್ ಕ್ಯಾಂಡ್ ಎಂಒಯು ಯಾವುದೇ ಕಾಲೇಜ್ ಜೊತೆ. ಎಂಒಯು ಇಂಡಸ್ಟ್ರಿ ಜೊತೆ ಇದೆ, ನಾವು ಇಂಡಸ್ಟ್ರಿ ಜೊತೆ ಕೂಡ ಎಂಒಯು ಮಾಡ್ಕೊಂಡಿದ್ವಿ. ಬಟ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಜೊತೆ ರಿಸರ್ಚ್ ಸೆಂಟರು ನಮ್ಮ ಹುಡುಗರ ಅಭಿವೃದ್ಧಿಗಾಗಿ, ನಮ್ಮ ಸ್ಟಾಫ್ ಅಭಿವೃದ್ಧಿಗಾಗಿ ಮಾಡ್ತಾ ಇದ್ವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಪುರುಷೋತ್ತಮ್ ಐನಾಪುರ್, ಪ್ರೊಫೆಸರ್ ಜಯಂತ್ ಖಣಿಗೆ, ಪ್ರಶಾಂತ್ ಶಹಬಾದ್ಕರ್, ಪ್ರೊಫೆಸರ್ ತಾರಿಕ್ ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆಯ ಹಳೆಯ ಕಟ್ಟಡ ಶಿಥಿಲಗೊಂಡಿದ್ದು ಶೀಘ್ರದಲ್ಲಿಯೇ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಳಿಸಲಾಗುವುದು. ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ತುಂಬಾ ಹಳೆಯ ಕಟ್ಟಡವಾಗಿದ್ದು ಸಂಪೂರ್ಣ ಶಿಥಿಲಾವಸ್ಥೆಗೆ ಜಾರಿದೆ. ಮೇಲ್ಛಾವಣಿ, ಗೋಡೆಗಳು, ಕಿಟಕಿ ಬಾಗಿಲುಗಳು ಸೇರಿದಂತೆ ಎಲ್ಲವೂ ಕೂಡ ಶಿಥಿಲಗೊಂಡಿದ್ದು ಈಗ ಮಳೆಗಾಲದಲ್ಲಿ ಮಳೆಗೆ ಸೋರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅತಿ ಶೀಘ್ರದಲ್ಲಿಯೇ ನೂತನ ಕಟ್ಟಡಕ್ಕೆ ಮಹಾನಗರ ಪಾಲಿಕೆ ಕಚೇರಿಯನ್ನು ಸ್ಥಳಾಂತರಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನಮ್ಮದು ಕಾರ್ಪೊರೇಷನ್ ಈ ಹಳೆ ಬಿಲ್ಡಿಂಗ್, ಇವಾಗ ಇಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದೀವಿ. ಅಲ್ಲಿ ಕೆಲವು ಒಂದು ಬ್ರಾಂಚ್ ಎಡ್ಜ್ ಪೋರ್ಷನಲ್ಲಿ ಸ್ಟ್ರಕ್ಚರಲ್ ಇಶ್ಯೂಸ್ ಇದ್ದಾವೆ ಅಂತ ನಮಗೆ ಕನ್ಸರ್ನ್ಡ್ ಅಥಾರಿಟೀಸಿಂದ ನಾವು ರಿಪೋರ್ಟ್ ತೊಗೊಂಡಿದ್ದೆವು. ಈ ಮಳೆ ಬಂದಾಗ ಇಲ್ಲಿ ವೀಕ್ ಸೆಕ್ಷನ್ ಇದೆ, ಅದು ಇನ್ನೂ ಡೇಂಜರಸ್ ಆಗಿ ಆಗ್ತಾ ಇರೋದ್ರಿಂದ ಈಗ ನಾವು ಇಮಿಡಿಯೇಟ್ಲಿ, ನಿನ್ನೆ ನಮಗೆ ಅದು ಕಂಡು ಬಂದಿದೆ, ಇಮಿಡಿಯೇಟ್ಲಿ ಎಲ್ಲರೂ ಕಂಪ್ಲೇಂಟ್ ಮಾಡಿ ಪ್ಯಾನಿಕ್ ಆದರು. ಆ ಏರಿಯಾದಲ್ಲಿ ಯಾರು ಕೆಲಸ ಮಾಡ್ತಾರದು, ಸೊ ಅವ್ರಿಗೆ ಇಮಿಡಿಯೇಟ್ಲಿ ನಾವು ನಿನ್ನೆಯಿಂದ ಶಿಫ್ಟಿಂಗ್ ಮಾಡೋದೆಲ್ಲ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಈವನ್ ಕೆಲಸ ಕೂಡ ಬಂದ್ ಮಾಡಿದ್ದೇವೆ. ಅಲ್ಲಿ ಬಂದ್ ಮಾಡಿ ನಮ್ಮ ಟೌನ್ ಹಾಲಲ್ಲಿ ಕೆಲವರಿಗೆ, ಅದೇ ನಮ್ಮ ಬಿಲ್ಡಿಂಗ್ನಲ್ಲಿ ಬೇರೆ ಜಾಗದಲ್ಲಿ ಕೆಲವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಬ್ಯಾಂಕ್ ಏನಿದೆ ಅದು ನಮ್ಮ ಟೌನ್ ಹಾಲ್ ಕಡೆ ನಾವು ಮೂವ್ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಾವು ಇಲ್ಲಿ ನಮಗೆ ಈ ಸಮಸ್ಯೆ ಇರುವುದರಿಂದ ನಾವು ಹೊಸ ಕಾರ್ಪೊರೇಷನ್ ಬಿಲ್ಡಿಂಗನ್ನು ಭಾಳ ದಿವಸ ಹಿಂದೆ ನಾವು ಶುರು ಮಾಡಿ ಈಗಾಗಲೇ ಆಲ್ಮೋಸ್ಟು ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಇಂಟರ್ನಲ್ ಎಲೆಕ್ಟ್ರಿಫಿಕೇಷನ್ ವರ್ಕ್, ಆಮೇಲೆ ಫ್ಲೋರಿಂಗ್ ಇದದು ಬಾಕಿ ಇದೆ. ಎರಡು ಮ್ಯಾಕ್ಸಿಮಮ್ 1.5 ಮಂತ್ 2 ಮಂತ್ಸ್ ಒಳಗಡೆ ನಾವು ಪಾಸಿಟಿವ್ ಆಗಿ ಕಂಪ್ಲೀಟ್ ಮಾಡಿ ಎಂಟೈರ್ ಬಿಲ್ಡಿಂಗನ್ನೇ ನಾವು ಶಿಫ್ಟ್ ಮಾಡಲಿಕ್ಕೆ ನಾವೆಲ್ಲ ಇದನ್ನು ಮಾಡಿದ್ದೆವು. ಈ ಸದ್ಯ ಟೆಂಪ್ರರಿಯಾಗಿ ಸಮಸ್ಯೆ ಇರುವ ಬಿಲ್ಡಿಂಗಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ವಿ. ಇವತ್ತು ಈವ್ನಿಂಗ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗ್ತದೆ, ನಾಳೆಯಿಂದ ನಾರ್ಮಲ್ ವರ್ಕ್ ಚಾಲು ಆಗ್ತದೆ.
ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.